ಒಬ್ಬ ಒಳ್ಳೆ ಗಾಯಕನ ಪರಿಚಯವಾಗೋದು, ಆತ ನಮ್ಮ ಮನೆಗೆ ಊಟಕ್ಕೆ ಬರೋದು, ಇದಕ್ಕಿಂತಲೂ ವಿಶೇಷವಾದ ಅಕೇಶನ್ ಇನ್ನೇನಿದೆ ಗೋಪಾಲ? ಸಾಕು ಸಾಕು, ಇದು ಹೊಟ್ಟೆ ಅಂಡೆ ಅಲ್ಲ, ನನಗೋಸ್ಕರ ಹಾಕಿಸ್ಕೋತಿರೋ ಇಲ್ವೋ? ಗೋಪಾಲ, ನನ್ ಮಗಳ ವಿಷಯ ನಿನಗೆ ಗೊತ್ತಿಲ್ಲ, ಅವಳು ಕೋಪ ಬರಸ್ತಾ ಇದೆಯಾ? ಸುಮ್ನೆ ಹಾಕಿಸ್ಕೋ. ಕೋಪ ಬಂದ್ರೆ ಏನ್ ಮಾಡ್ತಾರೆ ತಂದೆ? ಪ್ರಶ್ನೆ ಕೇಳ್ತೀಯಾ? ಒಂದ್ಸಲ ಅವಳು, ಡ್ಯಾಡಿ ನನ್ಗೊಂದು ಗೊಂಬೆ ಬೇಕು ಅಂದ್ಲು, ಸಂಜೆ ತಂದ್ಕೊಡ್ತೀನಮ್ಮ ಅಂದೆ. ಒಂದು ನಿಮಿಷದಲ್ಲಿ ಮನೇಲಿ ಇದ್ಬದ್ದಿದ್ ಗೊಂಬೆನೆಲ್ಲ ಒಡೆದು ಚೂರ್ ಚೂರ್ ಮಾಡ್ಬಿಟ್ಲು. ಆಗ ನನಗೆ 5 ವರ್ಷ. ಇನ್ನೊಂದ್ ದಿವಸ ಸ್ಕೂಲ್ಗೆ ಹೋಗೋದಕ್ಕೆ ಸೈಕಲ್ ಬೇಕು ಅಂದ್ಲು, ಬ್ಯಾಡಮ್ಮ ಅಂದೆ. ಒಂದು ನಿಮಿಷದಲ್ಲಿ ಮಹಡಿಯಿಂದ ಕೆಳಗಡೆ ಹಾರ್ಬಿಟ್ಲು. ಆಗ ನನಗೆ 10 ವರ್ಷ. ಓಹೋ, ಏನಮ್ಮ ಒಂದ್ಸಲ ನೀನು ಕತ್ತಿ ತಗೊಂಡು ಚುಚ್ಕೊಳ್ಳೋದಕ್ಕೆ ಹೋಗಿದ್ಯಲ್ಲ, ಅದೇ ಯಾವಾಗ? ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ಬೇಡ ಅಂತ ಹೇಳಿದ್ಯಲ್ಲ, ಆವಾಗ ಆವಾಗ ನನಗೆ 16 ವರ್ಷ. ವಯಸ್ಸು ಜಾಸ್ತಿ ಆದಂಗೆಲ್ಲ ಕೋಪನೂ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಮಾಡ್ಕೊಳ್ಳೋ ಅನಾಹುತನೂ ಜಾಸ್ತಿ ಆಗ್ತಾ ಇದೆ. ಸ್ವೀಟ್ ತಗೊಳ್ಳಿ. ಅಯ್ಯೋ ನನಗೆ ಬೇಡರಿ, ನನಗೆ ರೌಂಡ್ ಸ್ವೀಟ್ ಎಲ್ಲ ಆಗೋದಿಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ, ಸ್ವೀಟ್ ತಗೊಳ್ಬೇಕು ಅಷ್ಟೇ. ಅಯ್ಯೋ ಗುರುವೆ, ಅವ್ರ ಕೋಪ ಬಂದು ತಲೆ ಕೆಡದ್ರು ಹಾಗೆ ಅವ್ರು ಹೇಳಿದ್ದಿನ ಮಾಡು, ಕೊಟ್ಟಿದ್ದಿನ ತಿನ್ನು. ಆಮೇಲೆ ಅವ್ರಿಗೇನಾದ್ರು ಕೋಪ ಬಂದು ಚಾಕು ತಗೊಂಡು ನಮಗೆ ಚುಚ್ತಾರೋ ಇಲ್ಲ ಅವರೇ ಚುಚ್ಕೊಂತಾರೋ, ಗ್ರಹಚಾರ. ಆ ಅಮ್ಮ ಅದನ್ನು ಕೊಡಮ್ಮ. ಗುರುವೆ ನೀನ್ ಎರಡಾಕು, ನಾನ್ 4 ಹಾಕೋತೀನಿ. ಗೋಪಾಲ್ ನೀನ್ ನನಗೆ ತುಂಬಾ ಹಿಡಿಸ್ಬಿಟ್ಟೆ, ಜೊತೆಗೆ ನಿನ್ ಸಂಗೀತನು ಈ ಪ್ರಪಂಚಕ್ಕೆ ಶುದ್ಧ ಸಂಗೀತ ತುಂಬಿರೋ ಹೊಸ ಹೊಸ ಕೊಡುಗೆ ಕೊಡ್ಬೇಕು ಅಂತಾನೆ ನಾನು ಈ ಆಕಾಶ ಆಡಿಯೋ ಕಂಪ್ನಿನ ಓಪನ್ ಮಾಡಿದ್ದು. ಇನ್ಮೇಲೆ ನೀನು ನಮ್ಮಲ್ಲಿ ಒಬ್ಬನಾಗಿ ನಮ್ಮ ಸಂಸ್ಥೆ ಏಳ್ಗೆಗೋಸ್ಕರ ದುಡಿಬೇಕು ಕಣಯ್ಯ. ಆಗ್ಲಿ ಸರ್. ಅಮ್ಮ ನೀವು ಮಾತ್ರ ಅನಾವಶ್ಯಕ ಅನುಮಾನ ಪಟ್ಟು ಆವೇಶ ಪಡಬೇಡಿ, ನಾನು ಚಾಕು ಫೋರ್ಕು ಎರಡು ಇಲ್ಲೇ ಇಟ್ಕೊಂಡಿದ್ದೀನಿ, ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮಗೆ?